ನನಗೆ ಪೊಲಿಟಿಕಲ್ ರಿಪೋರ್ಟಿಂಗ್ ಗೆ ಬರ ನಾನು ಸ್ಪೋರ್ಟ್ಸ್ ಸಿನಿಮಾನೋ ವರದಿ ಮಾಡ್ತೀನಿ ಯಾಕಮ್ಮ ಮೊದಲು ಪ್ರತಿ ನ್ಯೂಸ್ ವಿಷಯದಲ್ಲಿ ಬೇಜಾರಾಯ್ತಾ ಬೇಜಾರಲ್ಲ ಸರ್ ಅವಮಾನ ಆಯ್ತು ಅಫಿಷಿಯಲ್ ರಿಪೋರ್ಟರು ಪಿಟಿಐ ಯುಎನ್ಐ ಕನ್ಸಿಡ್ ನ್ಯೂಸ್ ಅನ್ನು ಬಿಟ್ಟು ಯಾವನ ತಂದುಕೊಟ್ಟು ರಿಪೋರ್ಟ್ ಹಾಕಿದ್ರಲ್ಲ ಅದಕ್ಕೆ ಜಗತ್ತಿಗೆ ಸತ್ಯನ ಎತ್ತಿ ತೋರಿಸೋದು ನಮ್ಮ ಕೆಲಸನೇ ಹೊರತು ಬರೀ ನ್ಯೂಸ್ ಏಜೆನ್ಸಿಗಳು ಕೊಡೋ ನ್ಯೂಸ್ ನ ಪ್ರಿಂಟ್ ಮಾಡುವಷ್ಟೇ ಅಲ್ಲ ಇಷ್ಟಕ್ಕೆ ಅವನು ಬೇರೆ ಯಾವನೂ ಅಲ್ಲ ನಮ್ಮ ಪತ್ರಿಕೆ ರಿಪೋರ್ಟರ್ ಅಂದ್ರೆ ನೀವು ಅವನ ಪ್ರಭಾವಕ್ಕೆ ಒಳಗಾಗಿದ್ದೀರಾ ನೋಡಮ್ಮ ನಿಮ್ಮಿಬ್ಬರ ಮಧ್ಯೆ ವಿರಸ ಬೇಡ ಇನ್ನಲ್ಲಿ ನೀವು ಸ್ಪೋರ್ಟ್ಸ್ ಬಗ್ಗೆ ಬರಿ ಶೌರಿ ಪೊಲಿಟಿಕಲ್ ಬಗ್ಗೆ ಬರಿತಾನೆ ಸರಿನಾ ಸರಿ ಸಕ್ಸಸ್ ಸಕ್ಸಸ್ ಅಮ್ಮ ಸಕ್ಸಸ್ ಏನು ಸಕ್ಸಸ್ ಅಮ್ಮ ಅಮ್ಮ ನೋಡು ನಿನ್ನ ಮಗ ಓಡಿಸಿದ ಮೊದಲನೇ ವಿಕೆಟ್ ಮಹದೇವಪುರ ಪ್ರಕರಣ ಗೃಹ ಸಚಿವ ಜಗದೀಶ್ ರಾಜನಾಮೆ ಏನು ಇದು ನಿನ್ನ ಮಗ ಪೇಪರ್ ಮೇಲೆ ಬರೆದ ಮೊದಲನೇ ಲೇಖನ ಕೇಸಕ್ಕೆ ಬೆಲೆ ನಮ್ಮ ಹೀಗೆಲ್ಲ ಬರೆದು ಅವರ ರಾಜನಾಮೆ ಕಾರಣ ಆದ್ರೆ ಅವನನ್ನು ಸೀರಿ ಇಟ್ಕೊಳ್ಳೋವೇನು ಇಟ್ಕೊಳ್ಳಿ ಬಿಡಮ್ಮ ಪತ್ರಕರ್ತನ ಆದವನ ಮುಖ್ಯವಾದ ಲಕ್ಷಣನೇ ರಿಸ್ಕ್ ತಗೊಳ್ಳೋದು ನಿಮ್ಗೆ ಯಾಕೋ ಭಯ ಆಗುತ್ತಪ್ಪ ಭಯ ಯಾಕಮ್ಮ ಎಲ್ಲಿವರೆಗೂ ನಾವು ಸುಳ್ಳು ಸುದ್ದಿಗಳು ಬರೆಯಲ್ವೋ ಅಲ್ಲಿವರೆಗೂ ಜನರ ಸಪೋರ್ಟ್ ನಮಗೆ ತೇರು ಒಬ್ಬ ಮಂತ್ರಿ ಹೆದರ್ಕೊಂಡು ಅವನು ಮಾಡೋ ಅನ್ಯಾಯನ ಬರೆಯೋದಕ್ಕೆ ಹಿಂಜರಿದ್ರೆ ಲಕ್ಷಾಂತರ ಜನಕ್ಕೆ ನಾವು ಅನ್ಯಾಯ ಮಾಡಿದಾಗ ಆಗುತ್ತೆ ಅಮ್ಮ ಈ ನಿನ್ನ ಆಶೀರ್ವಾದ ನನ್ನ ಮೇಲೆ ಇರೋವರೆಗೂ ಯಾವ ಶಕ್ತಿಯೂ ನನ್ನ ಏನು ಮಾಡಕ್ಕಾಗಲ್ಲ ಧೈರ್ಯವಾಗಿರಮ್ಮ ಇನ್ನೊಂದು ಇಡ್ಲಿ ಹಾಕೆ नम हेतक सीर उठे अंक्रे नानू अकौंट हेतको याकेन मम्मी ಸ್ಪೋರ್ಟ್ಸ್ ಜಂಪ್ ಆಗಿಬಿಟ್ರಂತೆ ಓ ಸ್ವಿಮ್ಮಿಂಗ್ ಕಾಂಪಿಟಿಷನ್ ಸೆಲೆಕ್ಟ್ ಆಗೋರ್ನ ಇಂಟರ್ವ್ಯೂ ಮಾಡೋದು ಕೊರ್ತಿದ್ದೀರಾ ಒಂದು ಮಿನಿಟ್ ಇಷ್ಟು ದಿವಸ ಮಿನಿ ಸ್ಕರ್ಟ್ ಹಾಕೊಂಡು ಮಿನಿಸ್ಟ್ರಿಯಲ್ ನಿದ್ದೆ ಕೆಡಿಸಿದ್ದಾಯ್ತು ಇನ್ನು ಈ ಸ್ಪೋರ್ಟ್ಸ್ ನ ನಿದ್ದೆ ಕೆಡಿಸಿ ಅವ್ರ ಫಾರಂ ಅನ್ನು ಕಳ್ಕೊಳ್ಳೋ ಮಾಡ್ತೀರಾ ನಮಸ್ಕಾರ ಆರ ತಂದಿದ್ದೀರಾ ಆಕೆ पूर्णिमा पॉलिटिक्स स्पोर्ट्स वर्दी मार्ग वेरी गुड वेरी गुड सर इंट्रोड्यूस सर अदे बंद बाबा सर एक्सक्यूज मी सर हाँ सल ऐसा चिन्ह पदक कंजन पदक पड़द निर्मला चिन्नप शालिनी पाटील इस सल पार्टिसपेट मिले सर इस पार्टिसपेट मत या सर दट ई डोंट नो सर नमस्कार ना हूँ शौरी अंत चूबाण पत्रिक बंदी निजवादी बेरे बेरे कारण भागवे दयवे याके नम देश गौरव प्रश्ने नम देश क्रीडेगू राजकीय पीड़े तपित राजकारणी इंफ्लूंस अर्हते अवकाश सिद्ध ना अंतर्राष्ट्रीय मटदेश कॉपीट दूर बरी दूर मात्र अल नू निज अन अरे पार्टिसपेट मे अंत कारण ऐनू सारी मिस्टर शौरी नावे बैबिट्रे
ನೀವ್ ಅದಕ್ಕೆ ಬಣ್ಣ ಕಟ್ಟಿ ರಂಗ್ರಂಗ್ ಬರ್ದು ಬಿಡ್ತೀರಿ. ಆಮೇಲೆ ನಮ್ಮಂತ ನೆಮ್ಮದಿಯಿಂದ ಜೀವನ ಮಾಡಕ್ಕಾಗಲ್ಲ. ಎಷ್ಟೇ ಮೆಡಲ್ ಸಂಪಾದಿಸಿದ್ರೇನು, ಎಷ್ಟೇ ಕೀರ್ತಿ ಗಳಿಸಿದ್ರೇನು, ನೆಮ್ಮದಿ ಇಲ್ಲದ ಮೇಲೆ ಏನ್ ಪಡೆದು ಏನ್ ಪ್ರಯೋಜನ? ಐ ಆಮ್ ಸಾರಿ ಮೇಡಮ್, ನಿಮ್ ಮಾತನ್ನ ಸತ್ಯಾನ ಇದ್ರು ನಿಮ್ಮಂತ ವಿದ್ಯಾವಂತರು ಅವರಿವರಿಗೆ ಹೆದರಿ ಸತ್ಯಾನ ಮುಚ್ಚಿಡೋದು, ಸ್ಪರ್ಧೆಯಲ್ಲಿ ಭಾಗವಹಿಸಿ ಹಿಂದಿರೋದು ಮಾಡಿದ್ರೆ ಈ ವ್ಯವಸ್ಥೆ ಸರಿ ಹೋಗೋದಾದ್ರೂ ಹೇಗೆ? ನಿಮ್ಮಂತ ಉಜ್ವಲ ಪ್ರತಿಭೆಗಳನ್ನ ಹೊಸಕಾಗ್ತಾ ಇರೋ ದುರ್ತನ್ನ ನಿಮ್ಮನ್ನ ಮಾಡೋದಾದ್ರೂ ಹೇಗೆ ಹೇಳಿ ನಿರ್ಮಲಾ ಅವರೇ, ನೀವು ಸ್ಪರ್ಧೆಯಿಂದ ಹಿಂದೆ ಸರಿಯೋದ ಕಾರಣ ಏನು? ನಿಮ್ಮ ಮೇಲೆ ಎಷ್ಟೇ ಪ್ರಭಾವ ಒತ್ತಡಗಳಿದ್ರು ಸ್ವಂತ ಸುಖಾನ ಬಲಿ ಕೊಟ್ಟಾದ್ರೂ ರಾಷ್ಟ್ರಕ್ಕೆ ಕೀರ್ತಿ ತರಬೇಕಾದ ಒಬ್ಬ ಕ್ರೀಡಾಪಟುವಿನ ಕರ್ತವ್ಯ ಹಾಗೂ ಗುರಿ, ನೀವು ಆ ಮೂಲ ಉದ್ದೇಶನ ಬಲಿ ಕೊಡ್ತಾ ಇದ್ದೀರಾ. ಸತ್ಯ ಹೇಳೋದ್ರಿಂದ ನಿಮ್ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅನ್ನೋದಾದ್ರೆ ನಿಮ್ಮ ಪ್ರಾಣಕ್ಕೆ ನಾನು ಪ್ರಾಣ ಕೊಡ್ತೀನಿ. ಎಂತ ದೈತ್ಯ ಶಕ್ತಿ ಎದುರು ಬಂದ್ರು ಎದುರಿಸಿ ನಿಲ್ತೀನಿ. ಹೋದ್ಸಲ ಗೋಲ್ಡ್ ಮೆಡಲ್ ಗೆದ್ದು ರಾಷ್ಟ್ರಕ್ಕೆ ಗೌರವ ತಂದುಕೊಟ್ಟರು ನೀವು, ಈ ಸಲ ಸ್ಪರ್ಧೆಯಿಂದ ಹಿಂದಿರೋದ ಕಾರಣ ಏನು ಅಂತ ಹೇಳಬೇಕು. ನಿಮ್ಮ ಒಳ್ಳೇದು ಕಲ್ದೇ ಇದ್ರು ಮುಂದೆ ಬರೋ ಅನೇಕ ಪ್ರತಿಭೆಗಳ ಭವಿಷ್ಯ ಹಾಳಾಗೋದನ್ನ ತಿಳಿಯೋದಕ್ಕಾದ್ರೂ ನೀವು ಸತ್ಯನ ಹೇಳಲೇಬೇಕು. ನೀವು ಇಷ್ಟು ಹೇಳಿದ ಮೇಲೆ ಹೇಳಿ ಬಿಡ್ತೀನಿ, ಮುಂದೆ ಬರೋ ಪ್ರತಿಭೆಗಳಿಗಾದ್ರೂ ಇದರಿಂದ ಅನುಕೂಲ ಆಗ್ಲಿ. ಸರ್, ಈಶ್ವರ್ಗೆ ಸುನಿತಾರ, ಸುಷ್ಮಿತಾ ಬ್ಯಾನರ್ಜಿ, ಕಾವೇರಿ ಉತ್ತಪ್ಪ ಸೆಲೆಕ್ಟ್ ಆಗಿದ್ದಾರೆ. ಅವ್ರ ಫೋಟೋಸ್ ಮತ್ತೆ ಇಟ್ಟಿದ್ವಿ. ಬೆಲ್ಟ್ ಆ ನ್ಯೂಸ್ ತಗೋಬಿಡಿ ಸರ್, ಅದೆಲ್ಲ ಸುಳ್ಳು ನ್ಯೂಸ್. ಯಾವ್ದು ಸುಳ್ಳು? ಇವರೆಲ್ಲ ಇವತ್ತು ಸೆಲೆಕ್ಟ್ ಆಗಿದ್ ಸುಳ್ಳ ಇಲ್ಲ ನಾನು ಇವರನ್ನ ಇಂಟರ್ವ್ಯೂ ಮಾಡಿದ ಸುಳ್ಳ? ಖಂಡಿತ ಅಲ್ಲ, ಅದು ಮೇಲ್ನೋಟ ಕಾಣ ಸತ್ಯ, ಆದ್ರೆ ನಿಜವಾದ ಸತ್ಯನೇ ಬೇರೆ ಇದೆ. ಅಂದ್ರೆ ಸರ್, ಇವರೆಲ್ಲ ಯಾರು ಸ್ವಿಮ್ಮಿಂಗ್ ಚಾಂಪಿಯನ್ಸ್ ಅಲ್ಲ, ಏನೂ ಅಲ್ಲ. ಇವರೆಲ್ಲ ನಮ್ಮ ಕ್ರೀಡಾ ಸಚಿವ ಕಾಮರಾಜರ ಗರ್ಲ್ ಫ್ರೆಂಡ್ಸ್. ಕ್ರೀಡಾ ಹೆಸರಲ್ಲಿ ಇವರೆಲ್ಲ ಫಾರಿನ್ ಕರ್ಕೊಂಡು ಹೋಗಿ ರಾಸ ಕ್ರೀಡಾ ಆಡೋ ಯೋಜನೆ ನಮ್ಮ ಕ್ರೀಡಾ ಸಚಿವರದು. ಹ್ಯಾವ್ ಯು ಗಾಟ್ ಎನಿ ಪ್ರೂಫ್? ಶೋರ್ ಸರ್, ಪೂರ್ಣಿಮಾ ಅವರು ಸ್ವಿಮ್ಮಿಂಗ್ ಕಾಂಪಿಟೇಷನ್ ಹೋಗಿ ಅಲ್ಲಿ ನಡೆದಿದ್ದ ಅಷ್ಟನ್ನೇ ಬಂದು ರಿಪೋರ್ಟ್ ಮಾಡಿದ್ದಾರೆ. ಆದರೆ ನಾನು ಹೋದ್ಸಲದ ಗೋಲ್ಡ್ ಮೆಡಲಿಸ್ಟ್ ನಿರ್ಮಲಾ ಚಿನ್ನಪ್ಪ, ಕಂಚಿನ ಪದಕ ಗೆದ್ದ ಶಾಲಿನಿ ಪಾಟೀಲ್ ಇವ್ರು ಯಾರು ಪಾರ್ಟಿಸಿಪೇಟ್ ಮಾಡಿದ್ದನ್ನ ಕಂಡು ಅನುಮಾನ ಬಂದು ಅವ್ರನ್ನ ಇಂಟರ್ವ್ಯೂ ಮಾಡಿ ಈ ಶಾಕಿಂಗ್ ನ್ಯೂಸ್ ತಂದಿದ್ದೀನಿ. ಇವತ್ತು ದಿ ಗ್ರೇಟ್ ಕ್ಲಬ್ ಗೆಸ್ಟ್ ಹೌಸ್ ನಲ್ಲಿ ನಮ್ಮ ಕ್ರೀಡಾ ಸಚಿವರು ಸೆಲೆಕ್ಟ್ ಆದವರಿಗೆ ಅಭಿನಂದನೆ ಹೆಸರಿನಲ್ಲಿ ಪಾರ್ಟಿ ಕೊಡ್ತಾ ಇದ್ದಾರೆ. ಅವ್ರು ಇಳ್ಕೊಳ್ಳೋ ರೂಮಿನ ಸೀಕ್ರೆಟ್ ಪ್ಲೇಸ್ ಗಳಲ್ಲಿ ಆಟೋಮೆಟಿಕ್ ಕಂಪ್ಯೂಟರೈಸ್ ಕ್ಯಾಮೆರಾ ಫಿಕ್ಸ್ ಮಾಡಿದ್ದೀನಿ. ನಾಳೆ ಬೆಳಿಗ್ಗೆ ಹೊತ್ತಿಗೆ ಆ ಫೋಟೋಗಳು ಬಂದ್ಬಿಡುತ್ತೆ. ಸರ್, ಇವತ್ತು ಒಂದು ದಿವಸ ಈ ನ್ಯೂಸ್ ಪಬ್ಲಿಷ್ ಮಾಡದೇ ಇದ್ರೆ ನಾಳೆ ಬೆಳಿಗ್ಗೆ ಆ ಸೆನ್ಸೇಷನ್ ನ್ಯೂಸ್ ಪಬ್ಲಿಷ್ ಮಾಡುತ್ತೆ ಸರ್. ಯು ಆರ್ ರೈಟ್. ಅಲ್ರಿ ಮಿಸ್ಟರ್ ಶೌರಿ, ನೀವು ಪೊಲಿಟಿಕಲ್ ರಿಪೋರ್ಟಿಂಗ್ ಬಿಟ್ಬಿಟ್ಟು ಆ ಸ್ವಿಮ್ಮಿಂಗ್ ಪೂಲ್ ಹತ್ರ ಯಾಕ್ರಿ ಹೋಗಿದ್ರಿ? ಸರ್, ನಾನು ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್, ನನಗೆ ಪಾಲಿಟಿಕ್ಸ್ ಸ್ಪೋರ್ಟ್ಸ್ ಸಿನಿಮಾ ಕಲ್ಚರ್ ಅನ್ನು ಭೇದ ಭಾವ ಇಲ್ಲ. ಎಲ್ಲೆಲ್ಲಿ ವಾಸನೆ ಬರುತ್ತೋ ಅಲ್ಲೆಲ್ಲ ನನಗೆ ಅನುಮಾನ ಶುರು ಆಗುತ್ತೆ ಸರ್. ಕ್ರೀಡಾ ಮಂತ್ರಿ ಕಾಮರಾಜ್ ರಾಸಲೀಲೆಗೆ ಅಮಾಯಕ ಕ್ರೀಡಾಪಟುಗಳ ಬಲಿ. ಕಾಮ ಕೇಳಿ, ಇಷ್ಟು ದಿವಸ ಆರ್ಟಿಸ್ಟ್ಗಳ ಡಾನ್ಸರ್ಸ್ಗಳನ್ನ ಬಾರಿನ ಕಳಿಸ್ತೀನಿ ಅಂತ ಆಸೆ ತೋರಿಸಿ ಅವ್ರನ್ನ ಗುಟ್ಟಾಗಿ ಮಜಾ ಮಾಡ್ತೀನಿ, ಹಳೆಯೋಗ್ಲಿ ಅಂತ ನಾನು ಬಿಟ್ಟೆ. ಈಗ ಸ್ಪೋರ್ಟ್ಸ್ನವ್ರಿಗೆ ಕೈ ಹಾಕಿದೆಯಲ್ಲಯ್ಯ, ಈಗ ಒಬ್ಬೊಬ್ಬ ಮಿನಿಸ್ಟರ್ ಒಂದೊಂದು ಹಗರಿನಲ್ಲಿ ಸಿಕ್ಕಾಕೊಂಡ ಹೋದ್ರೆ ಸರಿಯಾಗಿ ಬೀದಿಲಿ ತಪ್ಪಿದ್ದವನು ಬಳಸ್ತಾರೆ. ಮೊದಲೇ ನಾನು ಗಿಫ್ಟ್ ಹಾಕ್ಬೇಕು ಅಂತ ಕಾಯ್ತು ಹೈಕಮಾಂಡ್ಗೆ ಕೊಟ್ಟಾದ್ರೆ ಒಟ್ಟು ಹೊರಗಾಗ್ತಾರೆ. ಮಹದೇವಪುರದಲ್ಲಿ ಇವಳು ಹಗರಣದಿಂದ ಹೇಗೋ ಬಚಾವಾದೆ ನಾನಿದ್ರೆ ಈಗ ನಿಲ್ಸಾಡ್ದಿನ. ಇದೆಲ್ಲ ಮಳ್ಳಿ ತರ ಬರ್ತಾಳಲ್ಲ ಪೂರ್ಣಿಮಾ, ಅವಳದೇ ಕೆಲಸ ಅವಳನ್ನ. ಖಂಡಿತ ಸುಳ್ಳು, ನೀವು ಹೀಗೆ ನನ್ನ ಮೇಲೆ ಅನುಮಾನ ಪಟ್ಟು ನನ್ನ ತಪ್ಪಾಗಿ ತಿಳ್ಕೊಂಡಿರ್ತೀರಾ ಅಂತಾನೆ ನಾನು ಕೊಟ್ಟಿದ್ದೆ. ನೋಡಿ, ನಾನು ಸತ್ಯ ಹೇಳ್ತಾ ಇದ್ದೀನಿ, ಈ ಹಗರಣಕ್ಕೂ ನನಗೂ ಯಾರ ಸಂಬಂಧವೂ ಇಲ್ಲ. ನಾನು ಪೊಲಿಟಿಕಲ್ ರಿಪೋರ್ಟಿಂಗ್ ಬಿಟ್ಟೆ, ನಿಮ್ಮಲ್ಲಿ ಕೆಲಸನೂ ಬಿಟ್ಬಿಡ್ತೀನಿ. ನನ್ನ ಮೇಲೆ ದ್ವೇಷ ಇಟ್ಕೊಂಡು ನನಗೇನು ಮಾಡಬೇಡಿ ಅಂತ ಹೇಳಿ ಹೋಗೋಣ ಅಂತ ಬಂದೆ. ಹಾಗಾದ್ರೆ ಈ ರಿಪೋರ್ಟ್ ಬರೆದವರು ಯಾರು? ನಿಮ್ ಬಗ್ಗೆ ಬರ್ದವನು ಈ ರಿಪೋರ್ಟ್ ಬರ್ದಿರೋದು ಶೌರ್ಯ ಅಂತ. ಅವನ ಡೀಟೇಲ್ಸ್ ಕೊಟ್ಟಿರೋದು ಹೋದ್ಸಲದ ಚಾಂಪಿಯನ್ ನಿರ್ಮಲಾ ಚಿನ್ನಪ್ಪ. Ah!
ಹಾಕಿ ಶತ್ರುವಿನ ಹುಟ್ಟಾಕಿದ್ ನಾನೇ ಅಂದ ಮೇಲೆ ಶತ್ರುವಿನ ನಿಮ್ಮನ್ನು ಕಾಪಾಡೋದು ನನ್ನ ಕರ್ತವ್ಯ ತಾನೆ. ನಿಮ್ಮ ಅಪ್ಪಾಯ್ತಾನೆ ಇದ್ದೀನಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಪ್ರಾಣ ಕೊಟ್ಟು ನಿಮ್ ಪ್ರಾಣ ಕಾಪಾಡ್ತೀನಿ ಅಂತ ಮಾತು ಕೊಟ್ಟ ಮೇಲೆ 24 ಗಂಟೆ ನಿಮ್ಮ ಮೇಲೆ ನಿಗಾ ಇಡಬೇಕದ್ದು ನಮ್ಮ ಜವಾಬ್ದಾರಿ. ಅಲ್ಲದೆ ದೇಶಕ್ಕೆ ನಿಮ್ ಪ್ರಾಣ ಎಷ್ಟು ಮುಖ್ಯ ಅನ್ನೋದು ನನಗೆ ಗೊತ್ತು. ನಾನೇ ದೇಶದ ಪ್ರಜೆ ತಾನೆ. ಮಾತಿನ ಅರ್ಥ ನನಗೆ ಗೊತ್ತಾಗ್ತಿಲ್ಲ. ಅಂದ್ರೆ ನೀವು ಜರ್ನಲಿಸ್ಟ್ ಇನ್ನೊಬ್ಬರ ಮನಸ್ಸಲ್ಲಿರೋದನ್ನ ಅವ್ರ ಬಾಯಿಂದನೆ ಬಿಡಿಸೋದಕ್ಕೆ ಟ್ರೈ ಮಾಡ್ತೀರ? ಓಕೆ, ನಾನೇ ಹೇಳ್ಬಿಡ್ತೀನಿ. ಶೌರಿ ಇರೋ ಜಾಗದಲ್ಲಿ ನನ್ನ ಕೆಲಸ ನೋಡೋಕ್ಕಾಗಲ್ಲ ಸರ್. ಅಯ್ಯೋ ಹುಚ್ಚುಡುಗಿ, ಆತರ ಬಂದ್ಬೇಡ, ನನ್ನ ಮಾತು ಕೇಳು. ಯಾರ ಮಾತು ಬೇಡ ಸರ್, ಅವನಿರೋ ಜಾಗದಲ್ಲಿ ನಾನಿರಲ್ಲ, ನಾನಿರೋ ಜಾಗದಲ್ಲಿ ಅವನು ಇರೋದು ಬೇಡ. ಅಕಸ್ಮಾತ್ ಇಬ್ರು ಒಂದೇ ಜಾಗದಲ್ಲಿ ಒಬ್ಬರನ್ನೊಬ್ಬರು ನೋಡ್ತಾ ಜೀವನ ಪೂರ್ತಿ ಕಳಿಬೇಕಾಗಿ ಬಂದ್ರೆ ಅಂಥ ಪರಿಸ್ಥಿತಿ ಯಾಕೆ ಬರುತ್ತೆ ಸರ್? ತಪ್ಪು ತಿಳ್ಕೋಬೇಡಮ್ಮ, ನೀವು ಕಿತ್ತಾಡೋದು, ನೀವು ಹೋದ ಕಡೆ ಎಲ್ಲ ಅವನು ಬರೋದು, ನಿಮ್ಮನ್ನ ರೇಗಿಸೋದು, ಇದನ್ನೆಲ್ಲ ಕೇಳ್ತಾ ಇದ್ರೆ ನನಗನ್ಸುತ್ತೆ ನಿಮ್ಮಿಬ್ಬರದು ಒಂಥರ ಲವ್ ಅಂತ. ಯಾಕಂದ್ರೆ ಕೆಲವು ಲವ್ಗಳು ಶುರುವಾಗೋದೇ ಇಂಥ ಜಗಳಗಳಿಂದ, ಅಂಥ ಲವ್ಗಳೇ ಟೀಪಾಗಿ ಕೊನೆಯ ತನಕ ಉಳಿಯೋದು. ಅವನೆಲ್ಲ ನೇರವಾಗಿ ತನ್ನ ಮನಸ್ಸಲ್ಲಿರೋದನ್ನು ಹೇಳೋಕ್ಕಾಗದೆ ಈ ರೀತಿಯೆಲ್ಲ ವ್ಯಕ್ತಪಡಿಸಿದ್ದಾನೆ ಅನ್ಸುತ್ತೆ. ತಪ್ಪಾಗಿ ತಿಳ್ಕೊಂಡು ತಪ್ಪು ಹೆಜ್ಜೆ ಇಡಬೇಡ, ಸರಿಯಾಗಿ ಯೋಚಿಸಿ ನಿರ್ಧಾರ ತಗೋ. ಒಂದ್ಸಲ ಕೆಲಸ ಕಳ್ಕೊಂಡ್ರೆ ಮತ್ತೆ ಸಿಗೋಲ್ಲ. ಬರ್ತೀನಿ, ಮೀಟಿಂಗ್ ಇದೆ. ಜಂಬದ ಕೋಳಿ, ಅದ್ರ ಜಂಬ ಇಳಿಸಕ್ ಹೋಗಿ ಈ ಮೀನ್ ಸಿಕ್ಕಾಕೊಳ್ತು. ಅಂದ್ರೆ ಆ ಜಂಬದ ಕೋಳಿ ಇಲ್ಲದೆ ಇದ್ದಿದ್ರೆ ನೀವು ನನಗೆ ಸಿಗ್ತಾನೆ ಇರ್ಲಿಲ್ಲ ಅನ್ನಿ. ಹಾಗಾದ್ರೆ ನಾನು ಆ ಜಂಬದ ಕೋಳಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಕುತ್ಕೋಮ್ಮ, ಕಾಫಿ ತಗೊಂಬರ್ತೀನಿ. ಎಲ್ಲ ವಿವರವಾಗಿ ಮಾತಾಡೋಣ. ಇಲ್ಲಮ್ಮ, ಅಷ್ಟು ಟೈಮ್ ಇಲ್ಲ. ಇವ್ರು ಮಾಡಿದ ಕೆಲಸ ನಂಗೆ ನಿಮ್ದು ಕಡೆ ನಿಲ್ಲಕ್ಕಾಗ್ತಿಲ್ಲ. ಇವನೇನ್ ಮಾಡ್ದ ಈ ಸಲ ಏಷ್ಯಾಗ್ ಹೋಗಲ್ಲ ಅನ್ಕೊಂಡು ಮನೇಲಿ ನಾನು ಆರಾಮಾಗಿ ಇದ್ಬಿಟ್ಟೆಮ್ಮ. ಇವ್ರ ಪೇಪರ್ನಲ್ಲಿ ಎಲ್ಲ ಬರೆದ ಮೇಲೆ ಗವರ್ಮೆಂಟ್ ಹೊಸ್ದಾಗಿ ಸೆಲೆಕ್ಟ್ ಆಗಿದ್ದವನ್ನೆಲ್ಲ ಕ್ಯಾನ್ಸಲ್ ಮಾಡಿ ನಿಮ್ಮನ್ನ ಮತ್ತೆ ಕಳಿಸ್ತಿದ್ದಾರೆ ಈ ಭಾನುವಾರನ ಪ್ರಯಾಣ. ಅಷ್ಟರಲ್ಲಿ ನಮ್ಮೂರಿಗೆ ಹೋಗ್ಬೇಕು, ತಾತನಿಗೆ ಎಲ್ಲ ವಿಷಯನೂ ಹೇಳ್ಬೇಕು.
ಅದಕ್ಕೆ ನಿಮ್ ಪರಿಚಯ ಮಾಡ್ಕೊಂಡು ನೀವು ಪರ್ಮಿಷನ್ ಕೊಟ್ರೆ ಇವ್ರನ್ನ ಜೊತೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಕೋಲಾಲಂಪುರ್ಗ ನಾನ್ ಬರಲ್ಲಪ್ಪ. ಕೋಲಾಲಂಪುರ್ಗ ಅಲ್ಲ ರೀ, ನಮ್ಮೂರ್ಗೆ. ನಿಮ್ಮೂರ್ಗ ಅಷ್ಟೇ, ನಾನ್ ಬರಲ್ಲ, ನನಗೆ ತುಂಬಾ ಕೆಲಸ ಇದೆ. ಹೋಗ್ಬಿಡ್ಬಾಪ್ಪ, ಕೆಲಸ ಯಾವಾಗ್ಲೂ ಇದ್ದಿದ್ದೆ. ಥ್ಯಾಂಕ್ಸ್ ಅಮ್ಮ. ಊರಿಂದ ಬಂದ್ಮೇಲೆ ಎಲ್ಲ ಮಾತಾಡೋಣ.